ಆರಂಭದಲ್ಲಿ ಹೇಳ್ತಾ ಇದ್ದೆ पॉलिटिक्स ಎಂಥ ಡೈನಾಮಿಕ್ ಫೀಲ್ಡ್ ಅನ್ನೋದನ್ನ ಈಗ ನೋಡಿದ್ರೆ ಅರ್ಥ ಆಗುತ್ತೆ। ಶಾಸಕರು ಯಾವ ಕಡೆ ತೂಕ ಜಾಸ್ತಿ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಹೋಗ್ತಾರೆ। ಸೂರತ್ಗೆ ಹೋಗಿದ್ದು 26 ಜನ, ಗುವಾಹಟಿಯಲ್ಲಿ ಒಟ್ಟಾಗಿರೋರು 38 ಜನ, ಈ 17 ಜನ ಉಳ್ಕೊಂಡಿದಾರಲ್ಲ, 17 ಜನರಲ್ಲಿ 8 ಜನ ಇರ್ತಾರೋ 8 ಜನ ಇರೋದಿಲ್ಲವೋ ಗೊತ್ತಿಲ್ಲ। 8:15 ಮೀಟಿಂಗು ಶಾಸಕರದು, ಯಾರ್ದು 17 ಜನರದು, ಉದ್ಧವ್ ಠಾಕ್ರೆ ಜೊತೆಗೆ। ಉದ್ಧವ್ ಠಾಕ್ರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಕೇಳ್ತಾ ಇರ್ತಾರೆ, ನೀವಾರು ಇರ್ತೀರೇನ್ರಪ್ಪ ಅಂತ। ಎಕ್ಸಾಜರೇಟ್ ಮಾಡ್ತಿಲ್ಲ, 17 ಜನರಲ್ಲಿ ಅವರ ಮಗನೂ ಇದ್ದಾನೆ ಆದಿತ್ಯ ಠಾಕ್ರೆ, ಅವನ್ನೂ ಕೇಳ್ತಾರೋ ಏನೋ, ನಿಂದೇನಪ್ಪ ಕತೆ, ನೀನಾರು ಇರ್ತೀಯಾ ಅಥವಾ ನೀನು ಅಲ್ಲೇ ಹೋಗ್ತೀಯಾ ಅಂತ ಕೇಳಿದ್ರು ಆಶ್ಚರ್ಯ ಇಲ್ಲ। ಈ ಒಂದು ಫೋಟೋ ಗಮನಿಸಿ ನೀವು, ಉದ್ಧವ್ ಠಾಕ್ರೆ ನಿನ್ನೆ ಸಾಯಂಕಾಲ ಫೇಸ್ಬುಕ್ ಲೈವಿಗೆ ಬಂದರು, ಮೊದಲನೇ ಸಲ ಅಲ್ಲ, ಮುಂಚೆ ಸುಮಾರು ಸರ್ತಿ ಫೇಸ್ಬುಕ್ ಲೈವ್ ಮಾಡಿದ್ದಾರೆ, ಇದೇ ಜಾಗದಿಂದ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕಚೇರಿ ಮುಖ್ಯಮಂತ್ರಿಗಳ ಸೀಟ್ ಮೇಲೆ ಕೂತ್ಕೊಂಡು ಫೇಸ್ಬುಕ್ ಲೈವ್ ಮಾಡಿದ್ದಾರೆ। ಈ ಮುಂಚಿನ ಫೇಸ್ಬುಕ್ ಲೈವ್ಗಳಲ್ಲಿ ಹೆಂಗೆ ಕಾಣಿಸ್ಕೊತಾ ಇದ್ರು ಅಂತ ಮೇಲಿನ ಫೋಟೋ ಹೇಳ್ತಾ ಇದೆ, ನನ್ನ ಹೆಂಗೆ ಕಾಣಿಸ್ಕೊಂಡ್ರು ಅನ್ನೋದು ಕೆಳಗಿನ ಫೋಟೋ ಹೇಳ್ತಾ ಇದೆ। ಡಿಫರೆನ್ಸ್ ಕಾಣಿಸ್ತಾ ಏನಾರು? ಕ್ಯಾನ್ ಯು ಮೇಕ್ ಔಟ್? ಈ ಹಿಂದಿನ ಫೋಟೋಗಳಲ್ಲಿ ಮುಖ್ಯಮಂತ್ರಿಗಳ ಹಿಂದೆ ತ್ರಿವರ್ಣ ಧ್ವಜ ಇತ್ತು, ಈಗ ತ್ರಿವರ್ಣ ಧ್ವಜ ಪಕ್ಕಕ್ಕೆ ಹೋಗಿದೆ, ಒಂದು ಭಗವಾ ಧ್ವಜ ಬಂದಿದೆ, ಶಿವಾಜಿಯ ಮೂರ್ತಿ ಬಂದಿದೆ। ಸ್ಕ್ರೀನಿನ ಎಡಭಾಗಕ್ಕೆ ನೋಡಿ, ಅಂದರೆ ಉದ್ಧವ್ ಠಾಕ್ರೆ ಅವರ ಬಲಭಾಗಕ್ಕೆ ಅಬ್ಸರ್ವ್ ಮಾಡಿ, ಅದು ಎಡಭಾಗಕ್ಕೆ ಏನು ಬಂದಿದೆ? ಬಾಳಾಸಾಹೇಬ್ ಠಾಕ್ರೆ ಫೋಟೋ ಬಂದಿದೆ। ಅಬ್ಜೆಕ್ಷನ್ ಏನು ಇವ್ರದ್ದು? ಹಿಂದುತ್ವದ ಅಜೆಂಡಾದಿಂದ ಹಿಂದೆ ಸರದ್ರಿ, ತಕ್ಷಣ ಭಗವಾ ಧ್ವಜ ಬಂತು ಪಕ್ಕಕ್ಕೆ, ಮರಾಠ ಅಸ್ಮಿತೆಯಿಂದ ಹಿಂದೆ ಸರದ್ರಿ, ತಕ್ಷಣ ಶಿವಾಜಿ ಮೂರ್ತಿ ಬಂತು। ತ್ರಿವರ್ಣ ಧ್ವಜಕ್ಕೇನು ಏಕನಾಥ್ ಶಿಂದೆ ಗುಂಪಿಂದ ವಿರೋಧ ಇಲ್ವಲ್ಲ, ಅದು ಇದೆ। ಬಾಳಾಸಾಹೇಬ್ ಮಾರ್ಗದಿಂದ ಹಿಂದೆ ಸರದ್ರಿ ಅಂದರು, ಬಾಳಾಸಾಹೇಬ್ ಠಾಕ್ರೆ ಫೋಟೋ ಬಂತು। ಇಷ್ಟು ದಿವಸ ಯಾಕಿರಲಿಲ್ಲ? ಮೈತ್ರಿ ಪಕ್ಷಗಳು ಬೇಜಾರು ಮಾಡ್ಕೊತವೆ, ಭಗವಾ ಧ್ವಜ ನೋನು ಕಾಂಗ್ರೆಸ್ನವ್ರು ಏನಾರು ಅನ್ಕೊಂಡ್ರೆ, ಭಗವಾ ಧ್ವಜ ನೋ NCP ಏನಾರು ಅನ್ಕೊಂಡ್ರೆ, ಶಿವಾಜಿ ಮೂರ್ತಿ ಇಲ್ಲ, ನಾವು ಅಲಯನ್ಸ್ನ ಭಾಗ, ಈಗ ಶಿವಾಜಿ ಯಾಕಬೇಕು, ಬಾಳಾಸಾಹೇಬ್ ಠಾಕ್ರೆ ಆದರೂ ಯಾಕಬೇಕು? ಆವಾಗ ಕಾಂಗ್ರೆಸ್ಸಿನ ಶಾಸಕರಿಗೆ, NCP ಶಾಸಕರಿಗೆ ಶಿವಸೇನೆಯ ಮೂಲ ಧ್ಯೇಯೋದ್ದೇಶಗಳು ನೆನಪಾಗ್ಬಿಟ್ರೆ, ಬಾಳಾಸಾಹೇಬ್ ಏನು ಠಾಕ್ರೆ ಏನೇನು ಮಾತಾಡಿದ್ರು ಅನ್ನೋದು ನೆನಪಾಗ್ಬಿಟ್ರೆ, ನೆನ್ನೆ ಡೀಟೇಲ್ ಆಗಿ ತೋರಿಸಿದ್ವಿ ನಿಮ್ಗೆ ಏನೇನು ಹೇಳಿದ್ರು ಬಾಳಾಸಾಹೇಬ್ ಠಾಕ್ರೆ ಅಂತ ಹೇಳಿದ್ರು ಅವರು। ಬಾಬ್ರಿ ಮಸೀದಿ ಧ್ವಂಸದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕತ್ತೀನಿ ಅಂತ ಹೇಳಿದ್ರು। ನಮಗೆ ಪವರ್ ಎರಡೂ ಬೇಡ ಅಂತ ಹೇಳಿದ್ರು, ಪವರ್ ಬೇಡ ಅಂದರೆ ಅಧಿಕಾರ, ಪವಾರ್ NCP ಶರದ್ ಪವಾರ್ ಬೇಡ ನಮಗೆ ಅಂತ। ಅದೆಲ್ಲ ಎಲ್ಲಿ ನೆನಪಾಗ್ಬಿಡುತ್ತೋ ಅಂತ ಬಾಳಾಸಾಹೇಬ್ ಠಾಕ್ರೆ ಫೋಟೋ ಇಟ್ಕೊತಾ ಇರಲಿಲ್ಲ। ಯಾವಾಗ ಬಂಡಾಯದ ಬಿಸಿ ನೀರು ಬುಡಕ್ ಬಂತೋ ಆವಾಗೆಲ್ಲವೂ ಬಂದು, ಭಗವಾ ಧ್ವಜ, ಶಿವಾಜಿಯ ಮೂರ್ತಿ, ಬಾಳಾಸಾಹೇಬ್ ಠಾಕ್ರೆ ಫೋಟೋ। ಬಾಳಾಸಾಹೇಬ್ ಠಾಕ್ರೆಗೆ ಒಂದು ಸಲ ಪತ್ರಕರ್ತರ ಪ್ರಶ್ನೆ ಕೇಳಿದ್ರಂತೆ, ಈ ರಾಜಕೀಯ ಹಿಡಿತ ಹೊಂದಿರೋರ ಮಕ್ಕಳ ಅಧಿಕಾರಕ್ಕೆ ಬರೋದ್ರ ಬಗ್ಗೆ, ಕುಟುಂಬ ರಾಜಕಾರಣದ ಬಗ್ಗೆ, ಬೇಸಿಕಲಿ ಏನು ಹೇಳ್ತೀರಿ ಕುಟುಂಬ ರಾಜಕಾರಣದ ಬಗ್ಗೆ? ಬಾಳಾಸಾಹೇಬ್ ಹೇಳಿದ್ದು, ನನಗೂ ಗಂಡು ಮಕ್ಕಳಿದ್ದಾರೆ, ಧಮ್ ಇದ್ರೆ ರಾಜಕೀಯದಲ್ಲಿ ಮುಂದೆ ಬರ್ತಾರೆ। ಈ ಉದ್ಧವ್ ಠಾಕ್ರೆ ಏನು ಪ್ರೂವ್ ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ। What did he actually prove? धम्मिदे अंतानो धम्म इल्ला अंतानो बिडि ನನಗೆ ಇದೊಂದು ಫೋಟೋ ತೋರಿಸಿ ನಿಮಗೆ ಇದರಲ್ಲಿನ ವ್ಯತ್ಯಾಸಗಳನ್ನು ಹೇಳಬೇಕಾಗಿತ್ತು ಹೇಗೆ ಸಂದರ್ಭಕ್ಕೆ ತಕ್ಕನ ಹಾಗೆ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಆಗುತ್ತೆ ಅನ್ನೋದನ್ನ ವಿವರಿಸಬೇಕಾಗಿತ್ತು ಬಿಡಿ ಈಗ ಒಂದು ವಿಡಿಯೋ ಬಂದಿದೆ ಗುವಾಹಟಿಯಿಂದ 41 ಶಾಸಕರು ಸೇರಿಕೊಂಡು ನಮ್ಮ ಎಲ್ಲರ ಅಧಿಕಾರವನ್ನ ಏಕನಾಥ್ ಶಿಂದೆಗೆ ಕೊಟ್ಟಿದ್ದೀವಿ ಅಂತ ಘೋಷಣೆ ಮಾಡ್ತಾ ಇರುವ ವಿಡಿಯೋ ಎದುರಿಗೆ ಏಕನಾಥ್ ಶಿಂದೆನ ಕೂಡಿಸಿಕೊಂಡು आमचे सर्व अधिकार जो निर्णय सर्व एक मतान सर्व आमदार एक मतान आमचे सर्व अधिकार जो निर्णय सर्व एक मतान आम्ही आमचे गटनेते एकनाथजी भाऊ शिंदे यांना देत आहोत सर्व आमदार एक मतान आमचे सर्व अधिकार जो निर्णय सर्व एक मतान आम्ही आमचे गटनेते एकनाथजी भाऊ शिंदे यांना देत आहोत सर्व आमदार एक मतानं आमचे सर्व अधिकार जो निर्णय सर्व एक मतानं आम्ही आमचे गटनेते एकनाथजी भाऊ शिंदे यांना देत आहोत हेंगला राजकीय 41 ಜನ ಎಂಎಲ್ಎಗಳನ್ನು ಎದುರಿಗೆ ಕೂಡಿಸಿಕೊಂಡು ಅವರ ಎದುರಿಗೆ ವೈಟ್ ಅಂಡ್ ವೈಟ್ ನಲ್ಲಿ ಶರ್ಟ್ ನಲ್ಲಿ ಕೂತ್ಕೊಂಡಿರೋರು ಏಕನಾಥ್ ಶಿಂದೆ ಒಬ್ಬ ಆಟೋ ಡ್ರೈವರ್ इवत्तु अवरु निद्देगेडिसिरोदु यारिगे बाळासाहेब ठाकरे मगनिगे अंद्रे जननायकरु अन्निसिಕೊಂಡಂತವರು ಹೆಂಗೆಲ್ಲ ಬಂದು ಎಮರ್ಜ್ ಆಗಿಬಿಡುತ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದು ಬಹಳ ಪಾಪ್ಯುಲರ್ ಲೀಡರ್ ಇವರು ಏಕನಾಥ್ ಶಿಂದೆ 90000 ರಲ್ಲಿ ಎಂಎಲ್ಎ ಎಲೆಕ್ಷನ್ ಗೆದ್ದವರಿ 90,000 एमएलए एलेक्षन गेद्दिरो मनुष्य 90,000 ಓಟುಗಳಿಂದ ದುಡ್ಡು ಅನ್ಕಬೇಡಿ 90,000 ಓಟುಗಳಿಂದ एमएलए ಎಲೆಕ್ಷನ್ ಗೆದ್ದಂತವರು ಡಿಫರೆನ್ಸ್ ಬಹುಮತ ಅಂತ ಮನುಷ್ಯ ಇವತ್ತು ಬಾಳಾಸಾಹೇಬ್ ಠಾಕರೆ ನಿದ್ದೆಗೆಡಿಸಿಬಿಟ್ರು ಒಬ್ಬ ಆಟೋ ಡ್ರೈವರ್ ಯಾ 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 ಅಂದರೆ ಬಾಳಾಸಾಹೇಬ್ ಠಾಕರೆ ಮಗನ ನಿದ್ದೆಗೆಡಿಸ್ಬಿಟ್ರು ಯಾಕೆ ಆಟೋ ಡ್ರೈವರ್ ಅನ್ನೋದನ್ನು ಒತ್ತಿ ಹೇಳ್ತೀನಿ ಅಂದರೆ ಪ್ರಜಾಪ್ರಭುತ್ವ ಅನ್ನೋದು ಎಷ್ಟು ಡೈನಮಿಕ್ ಆಗಿರುತ್ತೆ ಯಾರ್ಯಾರು ಹೆಂಗೆಲ್ಲ ಎಮರ್ಜ್ ಆಗಿಬಿಡ್ತಾರೆ ಅಂತ ಸ್ವತಃ ಬಾಳಾಸಾಹೇಬ್ ಠಾಕರೆ ಒಂದು ನ್ಯೂಸ್ ಪೇಪರ್ನ ಕಾರ್ಟೂನಿಸ್ಟು ಅವರು ಮನೆಯಲ್ಲಿ ಕೂತ್ಕೊಂಡು ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ತೀರ್ಮಾನ ಮಾಡಲೇ ಒಲಿಗಿತ್ತು एशियानेट न्यूज नेटवर्क प्रस्तुति नीव नोड्तिदीरा एशियानेट सुवर्ण न्यूज।